ನಮಸ್ಕಾರ ಪ್ರಿಯ ವೀಕ್ಷಕರೆ, ಕನ್ನಡ ಭಕ್ತಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ದಿವ್ಯಾ ಯೋಗೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಚಾರ ವಿಚಾರ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಪ್ರಿಯ ವೀಕ್ಷಕರೇ, ನೈಟ್ 1 ರುಪಿ ರೆಮಿಡಿ ಉಪಾಯವನ್ನು ಯಾವ ರೀತಿ ಮಾಡುವುದು ಮತ್ತು ಈ ಒಂದು ಉಪಾಯ ಮಾಡುವುದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು, ಯಾವ ವಾರ ಮಾಡಬೇಕು ಎಂಬ ಎಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ವೀಕ್ಷಕರೇ, ಆಯುರ್ ಆರೋಗ್ಯ ಸುಖ ಸಂತೋಷ ಲಭಿಸಲಿಕ್ಕೆ ಕೋರಿಕೊಂಡಂತಹ ಕೋರಿಕೆ ಸಹ ನೆರವೇರುತ್ತೆ ಅಂತಲೇ ಹೇಳಬಹುದು. ರಾತ್ರಿ ಮಲಗುವ ಮುನ್ನ ದಿಂ ಕೆಳಗಡೆ ಇಟ್ಟು ಮಲಗೋದ್ರಿಂದ ರಾಜಯೋಗನೂ ಸಹ ಲಭಿಸುತ್ತದೆ. ಈ ಉಪಾಯ ಮಾಡೋದ್ರಿಂದ ಶತ್ರುಗಳಿಂದ ರಕ್ಷಣೆ ಸಿಗುತ್ತದೆ, ನಮಗೆ ಶತ್ರುಗಳಿಂದ ರಕ್ಷಣೆ ಸಿಗುತ್ತದೆ. ಗ್ರಹದೋಷ, ಜಾತಕದಲ್ಲಿ ಸೂರ್ಯ ಗ್ರಹ ಬಲಹೀನವಾಗಿದ್ದರೆ ಇದರಿಂದ ಸೂರ್ಯ ಬಲವಾಗಿರುತ್ತಾನೆ. ಪ್ರತಿಯೊಬ್ಬರಿಗೂ ಅನೇಕರ ಕಾಲದ ಸಮಸ್ಯೆ ಕೂಡ ಹೆಚ್ಚಾಗಿರುತ್ತದೆ. ನೆಗೆಟಿವ್ ಎನರ್ಜಿ ತೊಲಗಿ ಪಾಸಿಟಿವ್ ಎನರ್ಜಿ ಬೆಳೆಯುತ್ತದೆ ಅಂತಲೇ ಹೇಳಬಹುದು. ಮಾನಸಿಕ ಅಸ್ತವ್ಯಸ್ತ ಮತ್ತು ಮಾನಸಿಕ ಒತ್ತಡದಿಂದ ಇಬ್ಬಂದಿ ಅನುಭವಿಸುತ್ತಿದ್ದರೆ ಮತ್ತು ನಿದ್ರೆ ನೀಟಾಗಿ ಬರದೇ ಇರುವುದು, ಕೆಲವರು ನಿದ್ರೆ ಸಮಯದಲ್ಲಿ ಭಯ ಪಡುವುದು ಅನುಭವಿಸುತ್ತಿದ್ದರೆ, ಮಾನಸಿಕ ಆಂದೋಲನ ಪಡುವುದು, ನಿಯಮ ನಿಬಂಧನೆ ಏನಿರುವುದಿಲ್ಲ, ಈ ಥರ ಎಲ್ಲ ಸಮಸ್ಯೆ ಅನುಭವಿಸುತ್ತಿದ್ದರೆ ಈ ಒಂದು ಅದ್ಭುತವಾದಂಥ ಉಪಾಯ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಅಂತಲೇ ಹೇಳಬಹುದು. ಯಾವುದೇ ಒಂದು ನಿಯಮ ನಿಬಂಧನೆ ಏನೂ ಇರುವುದಿಲ್ಲ. ರಾತ್ರಿ ಸಮಯದಲ್ಲಿ ಮಾಡುವಂತಹದ್ದು ಕೈಕಾಲು ಮುಖ ತೊಳೆದು ಮಾಡುವಂತಹದ್ದು, ಪರಿಪೂರ್ಣವಾದಂತಹ ನಂಬಿಕೆ ವಿಶ್ವಾಸ ಇಟ್ಟು ಮಾತ್ರ ಮಾಡಬೇಕು. 1 ರೂಪಾಯಿ ಮತ್ತು 1 ಏಲಕ್ಕಿ ತಗೋಬೇಕು. ನಿಮ್ಮ ಇಷ್ಟ ದೈವವನ್ನು ಅಂದರೆ ಲಕ್ಷ್ಮೀ ಅಮ್ಮನವರು, ದುರ್ಗಾದೇವಿ, ಚಾಮುಂಡಿ, ಯಾವುದಾದ್ರೂ ಆಯಿತು ದೇವಿಯನ್ನು ನೆನೆಸ್ಕೊಂಡು 2 ನಿಮಿಷ ಜಪಿಸಬೇಕು. ನೋಡಿ, 1 ರೂಪಾಯಿ ಕಾಯಿನ್, ಜಸ್ಟ್ 1 ರುಪಿ ಕಾಯಿನ್ ಮತ್ತೆ 1 ಏಲಕ್ಕಿ ಎರಡನ್ನು ಇಟ್ಕೊಂಡು ಬಲಗೈನಲ್ಲಿ ಇಟ್ಕೊಂಡು ಇಷ್ಟದೇವನು ಅಂದರೆ ಲಕ್ಷ್ಮೀ ಆದರೂ ಆಯಿತು, ದುರ್ಗೆ ಆದರೂ ಆಯಿತು, ಚಾಮುಂಡೇಶ್ವರಿ ಆದರೂ ಆಯಿತು, 2 ನಿಮಿಷ ಜಪಿಸಬೇಕು. ನಂತರ ದಿಂಬು ಕೆಳಗಡೆ ಇಟ್ಟು ಮಲಗಬೇಕು. ಈ ಎರಡನ್ನು ಏನು ಮಾಡಬೇಕಂತಂದರೆ ದಿಂಬು ಕೆಳಗಡೆ ಮಲಗಬೇಕಾದ್ರೆ ದಿಂಬು ಕೆಳಗಡೆ ಇಟ್ಟು ಮಲಗಬೇಕು. ಅಥವಾ ಅದನ್ನು ದಿಂ ಕೆಳಗಡೆ ಇಟ್ಟು ಮಲಗಬೇಕು. ಉದಯ ಸ್ನಾನಾಧಿಕಾರ್ಯ ಮುಗಿದ ಮೇಲೆ ಏಲಕ್ಕಿಯನ್ನು ಕರ್ಪೂರ ಇಟ್ಟು ಬಾಲ್ಕನಿ ಅಥವಾ ಹಾಲ್ನಲ್ಲಿ ಇಟ್ಟು ಹಚ್ಚಬೇಕು. ನೋಡಿ, ಇದ್ರ ಜೊತೆ ಏನು ಮಾಡಬೇಕಂದ್ರೆ ನೋಡಿ, 3 ಏಲಕ್ಕಿ ಮತ್ತು ಕರ್ಪೂರ ಈ ಎರಡನ್ನು ಬಾಲ್ಕನಿ ಅಥವಾ ಮನೆ ಹಾಲ್ನಲ್ಲಿ ಇಟ್ಟು ಸುಡಬೇಕು, ಅದನ್ನು ಹಚ್ಚಬೇಕು. ಎಂತಹ ನಿದ್ದೆಯಲ್ಲಿರುವಂತಹ ಎಂತಹ ಏನೇ ಒಂದು ಸಮಸ್ಯೆ ಇದ್ರೂ ಅದು ನಿವಾರಣೆ ಆಗುತ್ತದೆ. ಆ 1 ರೂಪಾಯಿ ಇದೆಯಲ್ಲ, ಮತ್ತೆ ಅದನ್ನು ನೆಕ್ಸ್ಟ್ ವೀಕು ಯೂಸ್ ಮಾಡಬೇಕು. 5 ವಾರ ಅಥವಾ 9 ವಾರ ಮಾಡುವಂತಹದ್ದು ಮಾಡಿದ್ಮೇಲೆ 5 ವಾರ 9 ವಾರ ಮಾಡಿದಾದ್ಮೇಲೆ ದೇವಸ್ಥಾನದ ಹುಂಡಿಗೆ ಹಾಕಬೇಕು. ಈ ಕಾಯಿನನ್ನು ದೇವಸ್ಥಾನದ ಹುಂಡಿಗೆ ಹಾಕಬೇಕು. ಇದು ಮುಗಿದ ಮೇಲೆ ಹರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಬೇಕು. ರಾಜಯೋಗ ಲಭಿಸುತ್ತದೆ. ಅಂದರೆ ನೀವು ವಾರ ಮಾಡ್ತಿರಲ್ಲ, ಆ ಮಾಡಿದಂತಹ ನಂತರ ಅದು ಮಾರನೇ ಬೆಳಗ್ಗೆ ಎದ್ದು ಅದನ್ನು ಸುಟ್ಟಿದಂತಹ ನಂತರ ಸ್ನಾನಾಧಿಕಾರಿ ಎಲ್ಲ ಮುಗಿದ ಮೇಲೆ ಸುಡಬೇಕು. ಸುಟ್ಟಿದಂತಹ ನಂತರ ಹರಳಿ ಮರಕ್ಕೆ ಹೋಗಿ ಪ್ರದಕ್ಷಿಣ ನಮಸ್ಕಾರ ಪ್ರಾರ್ಥನೆ ಮಾಡಿಕೊಂಡು ನನಗೆ ಯಾವುದೇ ಒಂದು ಇದು ಕೆಟ್ಟ ಕನಸೇ ಆಗಲಿ, ಕೆಟ್ಟದ್ದೇನೇ ಆಗದಲೇ ಇರಲಿ, ಅದನ್ನು ನಿವಾರಣೆ ಮಾಡಪ್ಪ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಹರಳಿ ಮರಕ್ಕೆ ಹೋಗಿ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಿ ಬರಬೇಕು. ಇದೇ ರೀತಿ 5 ವಾರ ಅನುಕೂಲ ಇದ್ದರೆ 5 ವಾರ, 9 ವಾರ ಅನುಕೂಲ ಇದ್ದರೆ 9 ವಾರ ಮಾಡಿದ್ರೆ ನಿಮಗೇನೇ ಒಂದು ದೋಷ ಇದ್ರೂ ಏನೇ ಇದ್ರೂ ಅದು ನಿವಾರಣೆ ಆಗುತ್ತೆ. ಇದು ಮುಗಿದ ಮೇಲೆ ಹರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಬೇಕು. ರಾಜಯೋಗ ಲಭಿಸುತ್ತದೆ. ಗ್ರಹದೋಷ ತೊಲಗುತ್ತದೆ. ಸೂರ್ಯ ಗ್ರಹ ಬಲವಾಗಿರ್ತಾನೆ. ಪೂರ್ತಿ ನಂಬಿಕೆ ವಿಶ್ವಾಸ ಇಟ್ಟು ಮಾಡಬೇಕು. ಪರಿಪೂರ್ಣವಾದಂತಹ ನಂಬಿಕೆ ವಿಶ್ವಾಸ ಇಟ್ಟು ಮಾಡಿದರೆ ಪರಿಪೂರ್ಣವಾದಂತಹ ಫಲಿತಾಂಶ ಸಿಗದೆ ಅಂತಲೇ ಹೇಳಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.